ಸಂಕ್ರಾಂತಿ ನಂತರ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ, ಇಂಥದ್ದೇ ಖಾತೆ ಬೇಕು ಅಂತ ನಾನು ಏನೂ ಕೇಳಿಲ್ಲ ಅಂತ ವಿಧಾನಸೌಧದಲ್ಲಿ ಶಾಸಕ B.C.ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇಂಥದ್ದೇ ಸ್ಥಾನವನ್ನು ಕೇಳಲಿಲ್ಲ ಅಂತ B.C.ಪಾಟೀಲ್ ಹೇಳಿದ್ದಾರೆ. ಯಾವುದೇ ಸ್ಥಾನ ಕೊಟ್ಟರೂ ಕೂಡ ನಿಭಾಯಿಸೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ B.C.ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. CM ನನಗೆ ಯಾವುದೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸ್ತೇನೆ ಅಂತ. ನಾನು ಶಾಸಕನಾಗುವ ಮೊದಲು ಪೊಲೀಸ್ ಇಲಾಖೆಯಲ್ಲಿದ್ದೆ, ಪೊಲೀಸ್ ಆಗಿದ್ದೆ. ಹಾಗಾಗಿ ಕೆಲ ಪೊಲೀಸರು ನೀವು ಗೃಹ ಸಚಿವರಾಗಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ CM ಅಂತಿಮವಾಗಿ ಯಾವ ಖಾತೆ ಕೊಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ಪಕ್ಷದ ತೀರ್ಮಾನ ಯಾವ ಖಾತೆನೂ ಕೇಳಿಲ್ಲ ಎಲ್ಲ. ಅವ್ರು ಯಾರ್ಯಾರಿಗೆ ಯಾರ್ಯಾರ ಮೇಲೆ ಪ್ರೀತಿ ಇದೆ, ನಮ್ಮ ಪೊಲೀಸ್ನವ್ರು ಬಂದರೆ ಗೃಹ ಖಾತೆ ತಗೊಳ್ಳಿರ್ತಾರೆ, ಯಾರೋ ಇಂಜಿನಿಯರ್ಸ್ ಬಂದರೆ PWD ತಗೊಳ್ಳಿರ್ತಾರೆ, KB ಅವ್ರು ಬಂದರೆ KB ತಗೊಳ್ಳಿರ್ತಾರೆ. ಪೊಲೀಸ್ನವರು ಭಾಳ ಕೇಳ್ತಿದ್ದಾರೆ ಪೊಲೀಸ್ ಇಲಾಖೆ. ಬಹುಶಃ ಯಾರೋ ಪೊಲೀಸ್ ಇಲಾಖೆಯವ್ರು ನಮಗೆ ಇಂಥ ಮಂತ್ರಿ ಬೇಕು ಅಂತ ಇಲ್ಲಿ ಅವ್ರಿಗೆ ಕೇಳಿರ್ಲಿಕ್ಕಿಲ್ಲ. ಅವ್ರಿಗೇನಾಗಿದೆ ಅಂದರೆ ಈಗ ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದರಿಂದ ಇದಕ್ಕೆ ಬರ್ಬೋದು ಅಂತ ಅವರ ಊಹೆ ಇದೆ. ನೋಡೋಣ ಮುಖ್ಯಮಂತ್ರಿಗಳು ಯಾವುದು ನಿರ್ಧಾರ ಮಾಡಿ ಯಾವ್ದು ಕೊಡ್ತಾರೆ. ಯಾರು ಸೈಕಾಲಜಿ ಯಾರು ಸ್ಟಡಿ ಮಾಡಿದವರಿಲ್ಲ, ಇದು ಬಿಟ್ಟು ಕೂಡ ಪ್ರಶ್ನೆ ಇಲ್ಲ. ಇಲ್ಲಿ ಏನಂದ್ರೆ ಮುಖ್ಯಮಂತ್ರಿಗಳ ತೀರ್ಮಾನವೇ ಅಂತಿಮ, ಪಕ್ಷದ ತೀರ್ಮಾನ ಅಂತಿಮ ಇರುತ್ತೆ. ಯಾವ ಖಾತೆನೂ ಕೇಳಿ